ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಗ್ನಿವೀರ ಎಕ್ಸಾಮ್ ಏಪ್ರಿಲ್ 22 ಫಿಕ್ಸ್ ಆಗಿದೆ. ಏಪ್ರಿಲ್ 22 ನಿಮ್ಮ ಅಗ್ನಿವೀರ ಎಕ್ಸಾಮ್ ಶಿಫ್ಟ್ ವೈಸ್ ಆನ್ಲೈನ್ ಬೇಸ್ ಎಕ್ಸಾಮ್ ನಡೀತಿರ್ತದೆ. ಆ ಒಂದು ಎಕ್ಸಾಮನ್ನು ಫೋಕಸ್ ಮಾಡಿ ನಾವು ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸು ಟ್ರೈನ್ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀವಿ, ಎವರೇಜ್ ಪ್ರಾಬ್ಲಮ್ಸ್ ಎವರೇಜ್ ಚಾಪ್ಟರ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇವತ್ತಿನ ದಿನ ನಿಮ್ಮದು ನಂಬರ್ ಸಿಸ್ಟಮ್ ಅಂತಕ್ಕಂಥ ಒಂದು ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸೊ ಮೊದಲನೇ ಕ್ವಶನ್ ನೋಡ್ಬೋದು, ನಿಮ್ಮ ಎಕ್ಸಾಮ್ ಒಳಗೆ ಬರ್ತಿರ್ತಕ್ಕಂಥ ಕ್ವಶನ್ ಆಗಿರ್ಬೋದು. ನಂಬರ್ ಸಿಸ್ಟಮ್ ಅಂತಕ್ಕಂಥ ಒಂದು ಚಾಪ್ಟರ್ನ ನಾವು ಇವತ್ತಿನ ದಿನ ಸೆಲೆಕ್ಟ್ ಮಾಡಿದ್ವು ಅಂದರೆ ಆ ಚಾಪ್ಟರ್ ಒಳಗೆ ಪ್ರಿವಿಯಸ್ ಆಗಿ ಇಂಡಿಯನ್ ಆರ್ಮಿ ಎಕ್ಸಾಮ್ ಒಳಗೆ GD ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಕ್ಲರ್ಕ್ ಒಳಗೆ ಯಾವ ರೀತಿ ಕ್ವಶನ್ ಕೇಳಿದಾರಲ್ಲ ಅವನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಒಂದು ಚಾಪ್ಟರ್ ಅಂತ ರೆಡಿ ಮಾಡಿ ಸೊ ಈ ಒಂದು ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಚಾಪ್ಟರ್ ಒಳಗೆ ನಾವು ಥಂಬ್ನೇಲ್ ಒಳಗೆ ಕೊಟ್ಟಿರ್ತಕ್ಕಂಥ ಹಾಗೆ 0 to Hero ನಿಮಗೆ ಇದ್ರ ಬಗ್ಗೆ ಏನೋ ಗುರುತಿಲ್ಲಂದ್ರೂ ನೀವು ಈ ಒಂದು ಕ್ಲಾಸ್ ಕೇರ ನೀವೇನೋ 0 ಇದ್ರೂ ಕೂಡ ಈ ಒಂದು ಚಾಪ್ಟರ್ ಮೇಲೆ ಹೀರೋ ಆಗ್ಬೋದು. ಏನಾಗ್ಬೋದು, ಹೀರೋ ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡ್ಬೋದು, ಏನದಪ್ಪ ಫಸ್ಟ್ ಕ್ವಶನ್, ಅಗದಿ ಕ್ಲಿಯರ್ ಆಗಿ ನಿಮ್ಗೆ ಕ್ವಶನ್ ಕಾಣಿಸ್ತಾ ಇತ್ತು, ವಾಯ್ಸ್ ಕ್ಲಿಯರಿಟಿ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಒಳಗೆ ಒಂದ್ಸಲ ಜೈ ಜೈ ಶ್ರೀರಾಮ್ ಅಂತ ಹೇಳಬೇಕು. ಅದೇ ರೀತಿಯಾಗಿ ನಮ್ದು ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ವಿಡಿಯೋ ಕ್ವಾಲಿಟಿ ಅಂದರೆ ಅದನ್ನು ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಸೊ ಫಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಪೇಸ್ ವ್ಯಾಲ್ಯೂ ಆಫ್ 2 in 93,207? ವಾಟ್ ಈಸ್ ದ ಪೇಸ್ ವ್ಯಾಲ್ಯೂ ಆಫ್ 2 in 93,207? ಹೆಂಗಂದ್ರೆ ಏನ್ರಿ ಪೇಸ್ ವ್ಯಾಲ್ಯೂ? ಪೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ, ಕನ್ನಡದಾಗ ಮುಖ ಬೆಲೆ ಅಂತೀವಿ. ಏನಂತೀವಿ, ಮುಖ ಬೆಲೆ. ಏನಂತ ಕರಿತೀವಿ, ಮುಖ ಬೆಲೆ. ಏನಂತ ಕರಿತೀವ್ರಿ, ಮುಖ ಬೆಲೆ. ಎರಡರ ಮುಖ ಬೆಲೆ ಎಷ್ಟು ಅಂತ ಕೇಳಿದರು. ಸೊ ನಿಮಗೆಲ್ಲ ಗುರುತಿರಬೇಕು ಪೇಸ್ ವ್ಯಾಲ್ಯೂ ಅಂದರೆ ಏನು, ಪ್ಲೇಸ್ ವ್ಯಾಲ್ಯೂ ಅಂದರೆ ಏನು. ಸೊ ಇದ್ರ ಮೇಲೆ ಒಂದು ಕ್ವಶನ್ ಬರ್ತಿರ್ತದೆ, ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, 5,432 ಎಷ್ಟದರಿ, 5,432. ಈ ಥರದ ಪೇಸ್ ವ್ಯಾಲ್ಯೂ ಯಾವ ರೀತಿ ಬರ್ತದೆ, ಪ್ಲೇಸ್ ವ್ಯಾಲ್ಯೂ ಯಾವ ರೀತಿ ಬರ್ತದೆ ನೋಡ್ರಿ. ಸೊ ಪೇಸ್ ವ್ಯಾಲ್ಯೂ ಅಂದ್ರೆ ಏನಂದ್ರೆ ರೀ, ಪೇಸ್ ವ್ಯಾಲ್ಯೂ, ಪೇಸ್ ಅಂದರೆ ಏನ್ರಿ, ಮುಖ. ಏನ್ರಿ, ಮುಖ. ಅದನ್ನು ನೋಡಿದ ತಕ್ಷಣ ಏನಂತ ಹೇಳ್ತೀವಲ್ಲ ಅದೇನಾಗಿರ್ತದೆ, ಪೇಸ್ ವ್ಯಾಲ್ಯೂ. ಸೊ ಎರಡರ ಪೇಸ್ ವ್ಯಾಲ್ಯೂ ಎಷ್ಟಾಗಿರ್ತದೆ ರೀ, 2 ಆಗಿರ್ತದೆ. ಅದನ್ನು ನೋಡಿದ ತಕ್ಷಣ ನಾವು ಏನಂತ ಹೇಳ್ತೀವಿ, 2 ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 3ರದ್ದು ಏನಾಗಿರ್ತದೆ, 3. 4ರದ್ದು ಏನಾಗಿರ್ತದೆ ರೀ, 4. 5ರದ್ದು ಏನಾಗಿರ್ತದೆ, 5. ಏನಾಗಿರ್ತದೆ ರೀ, 5. ಇನ್ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಪ್ಲೇಸ್. ಏನ್ರಿ, ಪ್ಲೇಸ್ ವ್ಯಾಲ್ಯೂ ಯಾವ್ದು ಬರ್ತದೆ ರೀ, ನೆಕ್ಸ್ಟ್ ಪ್ಲೇಸ್. ಸೊ ಇದು 2 ಅಂತಕ್ಕಂಥದ್ದು ಯಾವ ಸ್ಥಾನದಾಗ ಅದ, ಬಿಡಿ ಸ್ಥಾನ. ಇಂಗ್ಲಿಷ್ ಒಳಗೆ ಏನಂತೀವಿ, ಯುನಿಟ್ ಡಿಜಿಟ್ ಅಂತೀವಿ. 3 ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ, 10ರ ಸ್ಥಾನದಲ್ಲಿ. ಇದಕ್ಕೆ ಏನಂತೀವಿ, ಟೆನ್ಸ್ ಅಂತೀವಿ. ನೆಕ್ಸ್ಟ್ 4 ಅಂತಕ್ಕಂಥದ್ದು 100ರ ಸ್ಥಾನದಲ್ಲಿ, ಇದಕ್ಕೇನಂತೀವಿ, 100 ಅಂತೀವಿ. ಸೊ 5 ಅಂತಕ್ಕಂಥದ್ದು 1,000 ಸ್ಥಾನದಾಗ ಅದ, 1,000 ಪ್ಲೇಸ್ ಅಂತೀವಿ. ಸೊ 2ರ ಮುಖ ಬೆಲೆ ಎಷ್ಟು, ಸ್ಥಾನ ಬೆಲೆ ಎಷ್ಟಾಗ್ತದೆ ರೀ, 2. ಅದೇ ರೀತಿಯಾಗಿ 3ರ ಸ್ಥಾನ ಬೆಲೆ ಎಷ್ಟಾಗ್ತದೆ ರೀ, 30. ಯಾವ ಸ್ಥಾನದಾಗ ಅದ ರೀ, 10ರ ಸ್ಥಾನದಾಗ ಅದ, ಅದಕ್ಕೆ ಎಷ್ಟಾಗ್ತದೆ ರೀ, 30. 4ರ ಸ್ಥಾನ ಬೆಲೆ ಎಷ್ಟಾಗ್ತದೆ, 400. ಯಾಕಂದ್ರೆ ಅದು ಯಾವ ಸ್ಥಾನದಾಗ ಅದ ರೀ, 100ರ ಸ್ಥಾನದಲ್ಲಿದೆ. 5 ಅಂತಕ್ಕಂಥದ್ದು 1,000 ಸ್ಥಾನದಲ್ಲಿದೆ. ಅದರದ ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆ ಎಷ್ಟಾಗ್ತದೆ, 5,000. ಎಷ್ಟಾಗ್ತದೆ, 5,000. ಈ ಒಂದು ಕಾನ್ಸೆಪ್ಟ್ ನಿಮಗೆ ಪೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಅಂತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ನಿಮ್ಮ ಒಪಿನಿಯನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಅದೇ ರೀತಿಯಾಗಿ ಸಾಕಷ್ಟು ಜನ ಈ ಒಂದು ವಿಡಿಯೋನ ವೀಕ್ಷಿಸ್ತಿರ್ತೀರಿ, ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಿರಂದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಪ್ರತಿಯೊಂದು ಪ್ಲೇಸ್ ಒಳಗೆ ನೀವು ಶೇರ್ ಮಾಡಬೇಕು. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ನಿಮ್ಮ ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪು, ಕಾಲೇಜ್ ಗ್ರೂಪ್ ಒಳಗು ಎಲ್ಲದ್ರೊಳಗೂ ಈ ಗ್ರೂಪ್ ಒಳಗೆ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಅಂದ್ರೆ ನಮಗೂ ಕೂಡ ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ಚಾಪ್ಟರ್ ವೈಸ್ ವಿಡಿಯೋಗಳನ್ನ ಮಾಡೋಕ್ಕೊಂಥರ ಎನರ್ಜಿ ಬಂದಂಗೆ ಆಗ್ತದೆ. ನೆಕ್ಸ್ಟ್ ನಮಗೇನು ಕೇಳಿದಾರೆ, 2 the pace value ಕೇಳಿದಾರೆ. ಸೊ ಅದಕ್ಕೆ ಅದನ್ನು ನೋಡಿದ ತಕ್ಷಣ ಏನಂತ ಹೇಳ್ತೀವಿ, ನಾವು 2 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, 2. ಸರಿಯಾಗಿರ್ತಕ್ಕಂಥ ಆನ್ಸರು ಆಪ್ಷನ್ ಎ ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವೊಂದು ಕ್ವಶನ್ ಬಿಡಿಸ್ಬೇಕು. ಯಾವ ಕ್ವಶನ್ ಅಂದರೆ ನೋಡ್ರಿ, ಅಗದಿ ಈಸಿ ಆಗಿರ್ತಕ್ಕಂಥ ಕ್ವಶನು, ವಾಟ್ ಈಸ್ ದ ಇಲ್ಲಿ ಫೇಸ್ ಅದ ಪ್ಲೇಸ್ ವ್ಯಾಲ್ಯೂ ಯಾವುದ್ರಿ, ಪ್ಲೇಸ್ ವ್ಯಾಲ್ಯೂ ಆಫ್ 3. ಪ್ಲೇಸ್ ವ್ಯಾಲ್ಯೂ ಆಫ್ 3 in 93,207. ಇಲ್ಲಿರ್ತಕ್ಕಂಥ 3ರ ಸ್ಥಾನ ಬೆಲೆ ಎಷ್ಟಂತ ಕೇಳಿದರು. ಸೊ ಅದನ್ನು ನೀವು ಮಿಸ್ ಮಾಡಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ,
ನೆಕ್ಸ್ಟ್ ಕ್ವಶನ್ ನೋಡೋಣ, ಏನದ ಕ್ವಶನು? ಸೊ ಅಗದಿ ಈಸಿ ಆಗಿರ್ತಕ್ಕಂಥ ಕ್ವಶನ್, ವಾಟ್ ಈಸ್ ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್? ವಾಟ್ ಈಸ್ ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂತ ಕೇಳಿದ್ರೆ, ಆಡ್ ಪ್ರೈಮ್ ನಂಬರ್. ಸೊ ನೀವು ಸಿಂಪಲ್ ಆಗಿ ವರ್ಡ್ ಬಗ್ಗೆ ತಿಳ್ಕೊರಿ. ಆಡ್ ಅಂದ್ರೆ ಏನ್ರಿ? ಬೆಸ. ಆಡ್ ಅಂದ್ರೆ ಏನಾಗಿರ್ತದ್ರಿ? ಬೆಸ ಸಂಖ್ಯೆ. ಆಡ್ ಅಂದ್ರೆ ಏನ್ರಿ? ಬೆಸ ಸಂಖ್ಯೆ. ಇವನ್ ಅಂದ್ರೆ ಏನ್ರಿ? ಸಮಸಂಖ್ಯೆ. ಇವನ್ ಅಂದ್ರೆ ಏನ್ರಿ? ಸಮಸಂಖ್ಯೆ. ಆಡ್ ಅಂದ್ರೆ ಏನ್ರಿ? ಬೆಸ ಸಂಖ್ಯೆ. ಇವನ್ ಅಂದ್ರೆ ಏನ್ರಿ? ಸಮಸಂಖ್ಯೆ. ಪ್ರೈಮ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ಪ್ರೈಮ್ ನಂಬರ್ ಅಂದ್ರೆ ಏನಾಗಿರ್ತಾವ್ರಿ? ಅವಿಭಾಜ್ಯ ಸಂಖ್ಯೆ. ಅದೇ ರೀತಿಯಾಗಿ ನ್ಯಾಚುರಲ್ ನಂಬರ್ ಅಂದ್ರೆ ಏನ್ರಿ? ನ್ಯಾಚುರಲ್ ನಂಬರ್ ಅಂದ್ರೆ ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಏನಂತೀವ್ರಿ? ಸ್ವಾಭಾವಿಕ ಸಂಖ್ಯೆಗಳು. ಅದೇ ರೀತಿಯಾಗಿ ಹೋಲ್ ನಂಬರ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರ್ತದ. ಹೋಲ್ ನಂಬರ್ಸ್ ಅಂದ್ರೆ ಏನ್ ಬರ್ತಾವ್ರಿ? ಪೂರ್ಣ ಸಂಖ್ಯೆಗಳು. ಏನ್ ಬರ್ತಾವು? ಪೂರ್ಣ ಸಂಖ್ಯೆಗಳು. ಯಾವ ಬರ್ತಾವ್ರಿ? ಪೂರ್ಣ ಸಂಖ್ಯೆಗಳು. ಸೊ ಈಗ ಕಾನ್ಸೆಪ್ಟ್ ಏನ್ ಬಂದೈತಿ? ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಸಂಖ್ಯೆಗಳ ಬಗ್ಗೆ ಕ್ವಶನ್ ಬಂದದ. ನಾವು ಡಿಟೇಲ್ ಆಗಿ, ಸೊ ನನ್ನ ತಂಬ್ಲಿನೊಳಗೆ ಏನದ? ಜೀರೋ ಟು ಹೀರೋ ಅದ. ಪ್ರತಿಯೊಂದು ಕಾನ್ಸೆಪ್ಟ್ನು ಕ್ಲಿಯರ್ ಮಾಡ್ಕೊಡ್ತೇನೆ, ಪ್ರೈಮ್ ನಂಬರ್ ಅಂದ್ರೆ ಏನ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ, ಏನದ್ರಿ ಪ್ರೈಮ್ ನಂಬರ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ರಿ? ಒಂದು ಮತ್ತು. ಏನ್ರಿ ಡೆಫಿನೇಷನ್? ಒಂದು ಮತ್ತು ಅದೇ ಸಂಖ್ಯೆಯಿಂದ. ಯಾವ ಸಂಖ್ಯೆಯಿಂದ ರೀ? ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ. ಏನಂತೀವಿ? ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ. ಫಾರ್ ಎಕ್ಸಾಂಪಲ್, ಒಂದು ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಒಂದು ಅನ್ನೋದು ಏನ್ರಿ? ಅಲ್ರಿ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರ್ತದ? ಎರಡು. ಎರಡು ಅಂತಕ್ಕಂಥದ್ದು ಯಾವ ಮಗ್ಗಿಲೆ ಕಟ್ ಹೋಗ್ತದ? ಒಂದರ ಮಗ್ಗಿ ಒಳಗೆ ಎರಡು ಬರ್ತದ. ಒಂದೊಂದ್ಲೆ ಒಂದು, ಒಂದೆರಡ್ಲೆ ಎರಡು. ಸೊ ಇದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತದ. ಅದಕ್ಕೆ ನಾವು ಏನಂತೀವಿ? ಅವಿಭಾಜ್ಯ ಸಂಖ್ಯೆ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರ್ತದ ರೀ? ಮೂರು. ಮೂರು ಕೂಡ ಯಾವ ಮಗ್ಗಿಂದ ಕಡತ ಹೋಗ್ತದ? ಒಂದು ಮತ್ತು ಮೂರರಿಂದ ಮಾತ್ರ ಭಾಗ ಹೋಗ್ತದ. ಸೊ ಅದಕ್ಕೆ ಇದಕ್ಕೂ ಕೂಡ ಏನಂತೀವಿ ನಾವು? ಅವಿಭಾಜ್ಯ ಸಂಖ್ಯೆ ಅಂತೀವಿ. ನೆಕ್ಸ್ಟ್ ಬರ್ತಕ್ಕಂಥ ನಂಬರ್ ಯಾವ್ದ್ರಿ? ನಾಲ್ಕು. ನಾಲ್ಕು ಅನ್ನೋದು ಯಾವ ಮಗ್ಗಿ ಒಳಗೆ ಬರ್ತದ? ಒಂದು ಒಂದ್ರ ಮಗ್ಗಿ ಒಳಗೆ ಬರ್ತದ. ಒಂದೊಂದ್ಲೆ ಒಂದು, ಒಂದೆರಡ್ಲೆ ಎರಡು, ಒಂದ್ ಮೂರ್ಲೆ ಮೂರು, ಒಂದ್ ನಾಲ್ಕಲೆ ನಾಲ್ಕು. ಅದೇ ರೀತಿಯಾಗಿ ನಾಲ್ಕು ಅನ್ನೋದು ಯಾವ ಮಗ್ಗಿ ಒಳಗೆ ಬರ್ತದ? ಎರಡರ ಮಗ್ಗಿ ಒಳಗೆ ಬರ್ತದ. ಮೂರರ ಮಗ್ಗಿಯಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಯಾವ ಮಗ್ಗಿ? ನಾಲ್ಕರ ಮಗ್ಗಿ. ಇಲ್ಲಿ ಡೆಫಿನೇಷನ್ ಮ್ಯಾಚ್ ಆಗ್ತೈತಿ ಇಲ್ಲ ನೋಡ್ರಿ. ಡೆಫಿನೇಷನ್ ಏನದ? ಅವಿಭಾಜ್ಯ ಸಂಖ್ಯೆದ ಅಥವಾ ಪ್ರೈಮ್ ನಂಬರ್ಸ್ದ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಒಂದರಿಂದ ಭಾಗ ಹೋಗ್ತದ. ಮತ್ತೆ ಯಾವ ಸಂಖ್ಯೆಯಿಂದ ಭಾಗ ಹೋಗ್ಬೇಕ್ರಿ? ಅದೇ ಸಂಖ್ಯೆ. ಅದೇ ಸಂಖ್ಯೆಯಿಂದ ಯಾವ್ದ್ರಿ? ನಾಲ್ಕರಿಂದ ಅಷ್ಟ ಭಾಗ ಹೋಗ್ತಿತ್ತಂದ್ರ ಅದಕ್ಕೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ. ಆದ್ರೆ ಇಲ್ಲಿ ಎರಡರಿಂದನೂ ಭಾಗ ಹೋಗ್ತಾ ಇದೆ, ಅದಕ್ಕೆ ಇದು ಏನಲ್ಲ? ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಯಾವ್ದು ಬರ್ತದ ರೀ? ಐದು. ಯಾವ್ದು ಬರ್ತದ? ಐದು. ಐದು ಅಂತಕ್ಕಂಥದ್ದು ಯಾವ್ಯಾವ ಮಗ್ಗಿ ಒಳಗೆ ಬರ್ತದ ಅಂತ ನಾವು ಫಸ್ಟ್ ನೋಡ್ಬೇಕು. ಐದು ಅನ್ನೋದು ಯಾವ ಮಗ್ಗಿ ಒಳಗೆ ಬರ್ತದ ರೀ? ಒಂದರ ಮಗ್ಗಿ ಒಳಗೆ ಬರ್ತದ. ಒಂದೈದ್ಲೆ ಐದು. ನೆಕ್ಸ್ಟ್ ಯಾವ ಮಗ್ಗಿ ಒಳಗೆ ಬರ್ತದ? ಐದರ ಮಗ್ಗಿ ಒಳಗೆ ಬರ್ತದ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತೈತಿ, ಅದಕ್ಕೆ ಇದು ಕೂಡ ಏನ್ರಿ? ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಯಾವ್ದು ಬರ್ತದ? ಆರು. ಒಂದರ ಮಗ್ಗಿಯಲ್ಲಿ ಐತಿ, ಎರಡರ ಮಗ್ಗಿ ಒಳಗೆ ಐತಿ, ಮೂರರ ಮಗ್ಗಿ ಒಳಗೆ ಐತಿ, ಆರರ ಮಗ್ಗಿ ಒಳಗೆ ಐತಿ. ಸೊ ಇಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯಿಂದ ಅಂದ್ರೆ ಒಂದು ಮತ್ತು ಆರರಿಂದ ಅಷ್ಟ ಭಾಗ ಹೋಗ್ತಿತ್ತು ಅಂದ್ರೆ ಇದು ಕೂಡ ಒಂದು ಏನಾಕಿತ್ತು? ಅವಿಭಾಜ್ಯ ಸಂಖ್ಯೆ ಆಗ್ತಿತ್ತು. ಆದ್ರೆ ಇಲ್ಲಿ ಎರಡು ಮತ್ತು ಮೂರು ಅಂತಕ್ಕಂಥ ಇನ್ನೂ ಎರಡು ಸಂಖ್ಯೆಯಿಂದ ಭಾಗ ಹೋಗ್ತಾ ಐತಿ, ಅದಕ್ಕೆ ಇದೇನಲ್ಲ ರೀ? ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದೇ ರೀತಿಯಾಗಿ ನೀವು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡಿದು ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಎಲ್ಲಿ ತನ ರೀ? ಒಂದರಿಂದ ಹತ್ತರವರೆಗೆ ಬರ್ತಕ್ಕಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಈ ಒಂದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ಕಮೆಂಟ್ ಒಳಗೆ ಇನ್ನೊಂದ್ಸಲ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ತಿಳಿಸ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಎಕ್ಸಾಮ್ ಟೈಮ್ ಒಳಗೆ ಹೆಲ್ಪ್ ಆಗ್ತದೆ. ಏನದ ರೀ? ಆರ್ಡ್ ಅಂದ್ರೆ ಏನ? ಬೆಸ. ಇವನ್ ಅಂದ್ರೆ ಏನ್ರಿ? ಸಮ. ಪ್ರೈಮ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ನ್ಯಾಚುರಲ್ ಅಂದ್ರೆ ಏನ್ರಿ? ಸ್ವಾಭಾವಿಕ ಸಂಖ್ಯೆ. ಹೋಲ್ ನಂಬರ್ಸ್ ಅಂದ್ರೆ ಏನ್ರಿ? ಪೂರ್ಣ ಸಂಖ್ಯೆ. ಹೋಲ್ ನಂಬರ್ಸ್ ಅಂದ್ರೆ ಏನ್ರಿ? ಪೂರ್ಣ ಸಂಖ್ಯೆ ಆಗಿರ್ತದ. ನೆಕ್ಸ್ಟ್ ಡೆಫಿನೇಷನ್ ಏನ್ರಿ? ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ
ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಸೊ ನಮಗೇನು ಕ್ವಶನ್ ಕೇಳಿದರು, ನಾ ಇವಾಗ ಇದನ್ನ ಸ್ವಲ್ಪ ನೋಡೋಣ. ಅವಿಭಾಜ್ಯ ಸಂಖ್ಯೆ ಯಾವಂತ ನಮಗೆ ಗುರುತಾಗಿದ್ದಾವೆ ಈಗ. ಅವಿಭಾಜ್ಯ ಸಂಖ್ಯೆಗಳು ಯಾವಂತ ಗುರುತಾಗಿದಾವ. ಸೊ ಅವಿಭಾಜ್ಯ ಸಂಖ್ಯೆ ಒಳಗೆ ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ನೆಕ್ಸ್ಟ್ ಯಾವ್ದು ಬರ್ತದ್ರಿ? ಎರಡು. ನೆಕ್ಸ್ಟ್ ಯಾವ್ದು ಬರ್ತದ? ಮೂರು. ನೆಕ್ಸ್ಟ್ ಯಾವ್ದು ಬರ್ತದ್ರಿ? ಐದು. ನೆಕ್ಸ್ಟ್ ಯಾವ್ದ್ರಿ? ಏಳು. ಯಾವ್ದ್ರಿ? ಏಳು. ಇಲ್ಲಿ ತನ ಬರ್ತಾವ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಇಲ್ಲಿ ಸ್ವಲ್ಪ ಕ್ವಶನ್ಗಳು ನೋಡ್ರಿ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಾಗಿರ್ತದ್ರಿ? ಎರಡು. ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತೀವಿ? ಸ್ಮಾಲೆಸ್ಟ್ ಆಡ್ ನಂಬರ್. ಯಾವ್ದ್ರಿ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಏನ್ರಿ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಂದ್ರ ಎರಡು ಆಗಿರ್ತದ. ಏನಾಗಿರ್ತದ್ರಿ? ಎರಡು. ಇನ್ನೊಂದು ಕ್ವಶನ್ ಬರ್ಬೋದು, ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಏನ್ ಬರ್ಬೋದ್ರಿ? ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಈವನ್ ಅಂದ್ರೆ ಏನ್ರಿ? ಸಮ. ಈವನ್ ಅಂದ್ರೆ ಏನ್ರಿ? ಸಮ. ಅತ್ಯಂತ ಚಿಕ್ಕ ಸಮ ವಿಭಾಜ್ಯ ಸಂಖ್ಯೆ ಯಾವ್ದಾಗಿರ್ತದ್ರಿ? ಎರಡು. ಯಾವ್ದಾಗಿರ್ತದ? ಎರಡು. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಬರ್ಬೋದು, ಸ್ಮಾಲೆಸ್ಟ್ ಏನ್ರಿ? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಆಡ್ ಅಂದ್ರೆ ಏನ್ ನಿಮ್ಗೆ ಗುರ್ತದೆ ಎಲ್ಲರಿಗೂ? ಬೆಸ. ಆಡ್ ಅಂದ್ರೆ ಏನ್ರಿ? ಬೆಸ. ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? ಮೂರು. ಒಂದು ಆಗ್ತದ, ಆದ್ರೆ ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ನಮಗೇನು ಕೇಳಿದ್ರು? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವ್ದಾಗ್ತದ್ರಿ? ಮೂರು. ಆದ್ರಿಂದ ನಮಗ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ದ ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಅಂದ್ರೆ ಏನ್ರಿ? ಅತ್ಯಂತ ಚಿಕ್ಕ. ಆಡ್ ಅಂದ್ರೆ ಏನ್ರಿ? ಬೆಸ. ಏನ್ರಿ? ಬೆಸ. ಯಾವುದು? ಅವಿಭಾಜ್ಯ ಸಂಖ್ಯೆ. ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತದ್ರಿ? ಮೂರು. ಯಾವ್ದಾಗ್ತದ? ಮೂರು. ಎರಡು ಆಗ್ಬೇಕಾಗಿತ್ತಂದ್ರ ಈವನ್ ಪ್ರೈಮ್ ನಂಬರ್ ಅಂತ ಬರಬೇಕು, ಅಥವಾ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಬರಬೇಕು. ಏನ್ರಿ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಬರಬೇಕು. ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದನ್ನು ಒಂದು ಎಲ್ಲರೂ ಸ್ಕ್ರೀನ್ಶಾಟ್ ತಗೋರಿ, ಇದು ಹೆಲ್ಪ್ ಆಗ್ತದೆ, ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಟು. ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಯಾವ್ದ್ರಿ? ಟು ಆಗಿರ್ತದೆ. ನೆಕ್ಸ್ಟ್ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಕೂಡ ಯಾವ್ದಾಗಿರ್ತದೆ? ತ್ರೀ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನದ್ರಿ ಕ್ವಶನ್ ಒಳಗೆ? ಸೊ ಈ ಕ್ವಶನ್ ಕರೆಕ್ಟ್ ಆಗಿ ನೋಡ್ರಿ, ದ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಅಂತ ಬಂದೈತಿ. ನಿಮ್ಗೆಲ್ಲ ನೆನಪಿರ್ಬೇಕು, ಸಮ್ ಅಂದ್ರೆ ನಾವೇನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ಡಿಫ್ರೆನ್ಸ್ ಅಂತ ಬಂದಿತ್ತಂದ್ರ ಏನಂತ ಬಂದಿತ್ತಂದ್ರ ರೀ, ಡಿಫ್ರೆನ್ಸ್ ಅಂತ ಬಂದಿತ್ತಂದ್ರ ನಾವೇನ್ ಮಾಡ್ಬೇಕೀಗ? ಮೈನಸ್. ಏನ್ ಮಾಡ್ಬೇಕ್ರಿ? ಮೈನಸ್. ಡಿಫ್ರೆನ್ಸ್ ಅಂತ ಬಂದಿರ ಏನ್ ಮಾಡ್ಬೇಕ್ರಿ? ಮೈನಸ್. ನೆಕ್ಸ್ಟ್ ಇನ್ನೂ ಒಂದು ಟರ್ಮ್ ಬರ್ತದ, ಪ್ರಾಡಕ್ಟ್. ಏನ್ ಬರ್ತದ ರೀ? ಪ್ರಾಡಕ್ಟ್. ಪ್ರಾಡಕ್ಟ್ ಅಂತ ಬಂದಿತ್ತಂದ್ರ ನಾವು ಇದಕ್ಕೆ ಏನ್ ಮಾಡ್ಬೇಕ್ರಿ? ಇಂಟು ಮಾಡ್ಬೇಕು. ಏನ್ ಮಾಡ್ಬೇಕು? ಇಂಟು. ಸಮ್ ಅಂದ್ರ ಸಮ್ ಅಂತ ಬಂದಿತ್ತ ಏನ್ ಮಾಡ್ಬೇಕ್ರಿ? ಪ್ಲಸ್ಸು. ಡಿಫ್ರೆನ್ಸ್ ಅಂತ ಬಂದಿದ್ರೆ ಏನ್ ಮಾಡ್ಬೇಕ್ರಿ? ಮೈನಸ್ಸು. ಪ್ರಾಡಕ್ಟ್ ಅಂತ ಬಂದಿರ ಏನ್ ಮಾಡ್ಬೇಕ್ರಿ? ಇಂಟು. ಇದನ್ನಿಷ್ಟ ಎಲ್ಲರೂ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೋರಿ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಸಮ್ ಅಂದ್ರೆ ಏನ್ರಿ? ಪ್ಲಸ್ ಮಾಡ್ಬೇಕು. ಡಿಫ್ರೆನ್ಸ್ ಅಂದ್ರೆ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಪ್ರಾಡಕ್ಟ್ ಅಂದ್ರೆ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. ಕ್ಲಿಯರ್ ಆಗಿತ್ತಂದ್ರ ಒಂದ್ಸಲ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಹೋಗಿ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, ದ ಡಿಫ್ರೆನ್ಸ್. ಡಿಫ್ರೆನ್ಸ್ ಅಂದ್ರೆ ನಾವೇನ್ ಮಾಡ್ಬೇಕ್ರಿ? ನಮ್ಮ ತಲೆ ಒಳಗೆ ಏನ್ ಬರ್ಬೇಕು? ಅದ ಏನೋ ಕೊಟ್ಟಿರ್ತಾರೋ ಅದನ್ನ ಮೈನಸ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್. ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್. ಸೊ ಏನ್ರಿ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರು, ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರು? ಒಂದ್ಸಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ ಬಿಡೋಣ. ಓಕೆ, ನಾವು ಒಂದು ಸೈಡ್ ಏನು ಬರೀತಾನ್ರಿ, ಒಂದರಿಂದ ಒಂಬತ್ತರ ತನಕ ಸಂಖ್ಯೆ ಬರೀತಾನೆ. ಒಂದು, ಎರಡು, ಮೂರು, ಅಪ್ ಟು ಸೋ ಆನ್ ಎಷ್ಟು ರೀ? ಒಂಬತ್ತು. ಒಂಬತ್ತು ತಗೊಂಡು ಯಾವ್ದು ಬರ್ತೈತ್ರಿ? ಹತ್ತು. ನೆಕ್ಸ್ಟ್ ಹತ್ತು ಎಲ್ಲಿಗೆ ಮುಗಿತೈತಿ? ತೊಂಬತ್ತೊಂಬತ್ತು. ಎಲ್ಲಿ ಮುಗಿತೈತಿ? ತೊಂಬತ್ತೊಂಬತ್ತು. ಸೊ ಇದ್ರಾಗ ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು, ಸೊ ಇದಕ್ಕೆ ಒಂದೀಗ ನಾವೇನಂತೀವಿ ಅಂದ್ರೆ ಸ್ಮಾಲೆಸ್ಟ್ ಏನಂತೀವಿ? ಸ್ಮಾಲೆಸ್ಟ್ ಏನಂತೀವಿ? ಸ್ಮಾಲೆಸ್ಟ್. ಇದಕ್ಕೆ ನಾವೇನಂತೀವಿ ಅಂದ್ರೆ ಲಾರ್ಜೆಸ್ಟ್ ಏನಂತೀವಿ? ಲಾರ್ಜೆಸ್ಟ್ ಏನಂತೀವಿ? ಲಾರ್ಜೆಸ್ಟ್. ಸ್ಮಾಲೆಸ್ಟ್ ಅಂದ್ರೆ ಏನ್ರಿ? ಅತ್ಯಂತ ಚಿಕ್ಕ. ಸ್ಮಾಲೆಸ್ಟ್ ಅಂದ್ರೆ ಏನ್ರಿ? ಅತ್ಯಂತ ಚಿಕ್ಕ. ಅದೇ ರೀತಿಯಾಗಿ ಲಾರ್ಜೆಸ್ಟ್ ಅಂದ್ರೆ ಏನಾಗ್ತದ? ದೊಡ್ಡದು. ಲಾರ್ಜೆಸ್ಟ್ ಅಂದ್ರೆ ಏನ್ರಿ?
ದೊಡ್ಡದು. ಇದಕ್ಕೇನಂತೀವಂದ್ರ ಒಂದು ಅಂಕಿಯ, ಏನ್ರಿ ಒಂದು ಅಂಕಿಯ ಅಥವಾ ಒನ್ ಡಿಜಿಟ್, ಏನ್ರಿ ಒನ್ ಡಿಜಿಟ್, ಸ್ಮಾಲೆಸ್ಟ್ ನಂಬರ್ ಯಾವ್ದ್ರಿ ಒಂದು. ಒಂದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದ್ರಿ ಒಂದು. ಒಂದರಿಂದ ಒಂಬತ್ತರ ತನಕ ಸರಿಯಾಗಿ ತಿಳ್ಕೊರಿ, ಒಂದರಿಂದ ಒಂಬತ್ತರ ತನಕ ಬರ್ತಕ್ಕಂತ ಎಲ್ಲಾ ಸಂಖ್ಯೆಗಳು ಏನಿದಾವ್ರಿ ಒಂದು ಅಂಕಿಯ ಸಂಖ್ಯೆಗಳು. ಒಂಬತ್ತರ ನೆಕ್ಸ್ಟ್ ಯಾವ್ದು ಬರ್ತೈತಿ ಹತ್ತು. ಹತ್ತರಿಂದ ತೊಂಬತ್ತೊಂಬತ್ತರ ತನಕ ಏನು ಬರ್ತಾವಲ್ಲ 99 ತನಕ, ಅವೆಲ್ಲ ಏನಿದಾವ್ರಿ ಎರಡು ಅಂಕಿಯ ಸಂಖ್ಯೆಗಳು. ಏನಿದಾವ್ರಿ ಎರಡು ಅಂಕಿಯ ಸಂಖ್ಯೆಗಳು. 99 ಆಗ ಯಾವ್ದು ಬರ್ತೈತ್ರಿ ಹಂಡ್ರೆಡ್. ಯಾವ್ದು ಬರ್ತೈತಿ ಹಂಡ್ರೆಡ್. ಇದು ಎಷ್ಟು ಅಂಕಿಯ ಸಂಖ್ಯೆ ರೀ? ಮೂರು ಅಂಕಿಯ ಸಂಖ್ಯೆ. ಎಷ್ಟು ಅಂಕಿದ್ರಿ? ಮೂರು ಅಂಕಿಯ ಸಂಖ್ಯೆ. ಇದೆಲ್ಲಿಗೆ ಮುಗಿತೈತಿ ನೋಡ್ರಿ ಮೂರು ಅಂಕಿಯ ಸಂಖ್ಯೆ? 999. ಎಲ್ಲಿ ಮುಗಿತೈತಿ? 999. ಇದಾದ ಕೂಡಲೇ ಯಾವ್ದು ಬರ್ತೈತ್ರಿ? ಥೌಸಂಡ್. ಯಾವ್ದು ಬರ್ತೈತಿ? ಒಂದು ಸಾವಿರ. ಒಂದು ಸಾವಿರ ಅನ್ನೋದು ಏನದರಿ? ನಾಲ್ಕು ಅಂಕಿಯ ಸಂಖ್ಯೆ. ಏನದರಿ? ನಾಲ್ಕು ಅಂಕಿಯ ಸಂಖ್ಯೆ. ಇದೆಲ್ಲಿಗೆ ಮುಗಿತೈತಿ ನೋಡ್ರಿ? ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಸೊ ಇದು ನೋಡ್ರಿ ಒಂದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಾಗಿದ್ದರಿ? ಒಂದು. ಒಂದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದ್ರಿ? ಒಂಬತ್ತು. ಅದೇ ರೀತಿಯಾಗಿ ಇಂಗ್ಲೀಷ್ ಒಳಗೆ ಒನ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದ್ರಿ? ಒಂದು. ಒನ್ ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಯಾವುದಾಗಿರ್ತದೆ? ನೈನ್ ಆಗಿರ್ತದೆ. ನೆಕ್ಸ್ಟ್ ಟೂ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದ್ರಿ? ಟೆನ್. ಟೂ ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಯಾವುದ್ರಿ? 99 ಆಗಿರ್ತದೆ. ತ್ರೀ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದ್ರಿ? ಹಂಡ್ರೆಡ್. ತ್ರೀ ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಯಾವುದ್ರಿ? 999. ಫೋರ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 1000 ಆಗಿರ್ತದೆ. ಫೋರ್ ಡಿಜಿಟ್ ಲಾರ್ಜೆಸ್ಟ್ ನಂಬರ್ 9999 ಆಗಿರ್ತದೆ. ಒಂದ್ಸಲ ಇದನ್ನೊಂದು ಸ್ಕ್ರೀನ್ಶಾಟ್ ತಗೋರಿ, ಈ ಬಾಕ್ಸ್ ಬೇಗ ಬೇಗ ಎಲ್ಲರೂ ಸ್ಕ್ರೀನ್ಶಾಟ್ ತಗೋರಿ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ಒಂದ್ಸಲ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಐ ಲವ್ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಏನ್ರಿ ಐ ಲವ್ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಅದೇ ರೀತಿಯಾಗಿ ಯಾರು ಇನ್ನೂ ಲೈಕ್ ಮಾಡಿಲ್ಲ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಯಾರು ಇನ್ನೂ ಶೇರ್ ಮಾಡಿಲ್ಲ ಈ ಒಂದು ವಿಡಿಯೋನ ಪ್ರತಿಯೊಂದು ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡಬೇಕು. ಸೊ ಒಂದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ, ಒಂಬತ್ತು. ಸೊ ಈಗ ಲೆಕ್ಕ ಬಿಡಿಸೋಣ, ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ತದೆ, ಲೆಕ್ಕ ಬಿಡಿಸೋಣ. ಓಕೆ, ಏನದ್ರಿ ಕ್ವಶನ್ ಒಳಗೆ? ಓಕೆ, ದ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್, ಏನ್ರಿ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್ ಯಾವ್ದಾಗಿರ್ತದೆ? 999. ಎಸ್, ಓಕೆ, ಎಸ್ ಹ್ಞೂನ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ಎಸ್ ಏನ್ರಿ ಎಸ್. ಮೂರು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದ್ರಿ? 999. ನೆಕ್ಸ್ಟ್ ಎರಡು ಅಂಕಿಯ ಟೂ ಡಿಜಿಟ್ ನಂಬರ್ ಕೇರ್, ಏನ್ ಕೇರ್ ಎಂತದ? ಎರಡು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ, ಸ್ಮಾಲೆಸ್ಟ್ ಅಂದ್ರೆ ಯಾವ್ದ್ರಿ? ಚಿಕ್ಕ. ಎಷ್ಟು ಆಗ್ತದ ರೀ? ಹತ್ತು. ಇವೆರಡು ಹತ್ರದ ಏನ್ ಮಾಡ್ಬೇಕ್ರಿ? ಡಿಫ್ರೆನ್ಸ್. ಏನ್ ಮಾಡ್ಬೇಕು? ಡಿಫ್ರೆನ್ಸ್ ಮೈನಸ್ ಮಾಡ್ರಿ. ಒಂಬತ್ತರಾಗ ಜೀರೋ ಹೋದ್ರೆ ಎಷ್ಟ್ರಿ? ಒಂಬತ್ತು. ಒಂಬತ್ತರಾಗ ಒಂದು ಹೋದ್ರೆ ಎಷ್ಟ್ರಿ? ಎಂಟು. ಒಂಬತ್ತಕ್ಕ ಒಂಬತ್ತು, ಆನ್ಸರ್ ಎಷ್ಟಾಗ್ತದೆ? 989. ಆಪ್ಷನ್ ಏನಾಗ್ತದೆ ರೀ? ಆಪ್ಷನ್ ಎ ಆಗ್ತದೆ. ನಿಮಗೆಲ್ಲರಿಗೂ ಇನ್ನೊಂದು ಕ್ವಶನ್ ಸೇಮ್ ಇರ್ತದೆ. ಇಲ್ಲಿ ಲಾರ್ಜೆಸ್ಟ್ ತ್ರೀ ಡಿಜಿಟ್ ನಂಬರ್ ಇದ್ದಲ್ಲಿ ನೀವೇನು ಮಾಡಬೇಕು? ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್, ಏನ್ರಿ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್. ನೆಕ್ಸ್ಟ್ ಸ್ಮಾಲೆಸ್ಟ್ ಇದ್ದಲ್ಲಿ ತ್ರೀ ಡಿಜಿಟ್ ನಂಬರ್ದ ಏನು ಮಾಡಬೇಕು? ಡಿಫ್ರೆನ್ಸ್ ಕಂಡುಹಿಡಿಬೇಕು. ಏನು ಮಾಡ್ಬೇಕ್ರಿ? ಡಿಫ್ರೆನ್ಸ್ ಕಂಡುಹಿಡಿಬೇಕು. ಇದನ್ನು ನೀವು ಬಿಡಿಸಿ ಮಿಸ್ ಮಾಡಿದ ಕಮೆಂಟ್ ಸೆಕ್ಷನ್ ಒಳಗೆ ಈ ಒಂದು ಆನ್ಸರ್ನ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನಿದೆ ರೀ ಕ್ವಶನ್? ವಾಟ್ ಈಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್? ವಾಟ್ ಈಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್? ಹೋಲ್ ನಂಬರ್ ಅಂದರೆ ಏನು ನೋಡ್ರಿ, ಕರೆಕ್ಟಾಗಿ ತಿಳ್ಕೊಂಬಿಡ್ರಿ. ಹೋಲ್ ನಂಬರ್ ಅಂತ ಬಂದಿತ್ತಂದ್ರೆ, ಸೊ ಹೋಲ್ ನಂಬರ್ಗೆ ನಾವೇನಂತೀವಂದ್ರೆ ಕನ್ನಡದಾಗ ಪೂರ್ಣ ಸಂಖ್ಯೆಗಳು, ಏನಂತೀವ್ರಿ? ಪೂರ್ಣ ಸಂಖ್ಯೆಗಳು. ಈ ಹೋಲ್ ನಂಬರ್ಸ್ದ ಸಿಂಬಾಲ್ ಏನಿರ್ತದೆ ಅಂದ್ರೆ ಡಬ್ಲು. ಏನಿರ್ತದ್ರಿ? ಡಬ್ಲು ಅಂತ ಸೂಚಿಸ್ತೀವಿ. ಹೋಲ್ ನಂಬರ್ಸ್ದ ಸಿಂಬಾಲ್ ಏನಾಗಿರ್ತದೆ? ಡಬ್ಲು ಅಂತ ಸೂಚಿಸ್ತೀವಿ. ಈ ಹೋಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ 0 1 2 3 4, 0 1 2 3 4 ಅಪ್ ಟು ಸೋ ಆನ್, ಅಪರಿಮಿತ. ಏನ್ರಿ? ಅಪರಿಮಿತ ಆಗಿರ್ತಾವ. ಸೊ ಈ ಹೋಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? 0 ಸ್ಟಾರ್ಟ್ ಆಗ್ತಾವ. ಅವ್ರೇನು ಕೇಳಿದರು? ಸ್ಮಾಲೆಸ್ಟ್ ಹೋಲ್ ನಂಬರ್ ಕೇಳಿದರು. ಸ್ಮಾಲೆಸ್ಟ್ ಹೋಲ್ ನಂಬರ್ ಅಂದರೆ ಯಾವುದು? 0 ಆಗಿರ್ತದೆ. ನೆಕ್ಸ್ಟ್ ನೀವು ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ ತಿಳಿಸ್ಬೇಕು. ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಇವನ್ ಹೋಲ್ ನಂಬರ್, ಸ್ಮಾಲೆಸ್ಟ್
ಇವನ್ ಹೋಲ್ ನಂಬರ್ ಅತ್ಯಂತ ಚಿಕ್ಕ ಸಮ ಪೂರ್ಣ ಸಂಖ್ಯೆ ಯಾವುದಂತ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಆನ್ಸರ್ನ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ ಕ್ವಶನ್? ದ ಪೇಸ್ ವ್ಯಾಲ್ಯೂ ಆಫ್, ದ ಪೇಸ್ ವ್ಯಾಲ್ಯೂ ಆಫ್ ಪಯು ನಂಬರ್, ಪಯು ನಂಬರ್ ಅಂತ ಕೇಳಿದ್ರು. ಸೊ ಇದೀಗ ನಾ ಪೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಅನಾಲಿಸಿಸ್ ಮಾಡಿದ್ದೇನೆ. ಸೊ ಮಿಸ್ ಮಾಡಲು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್. ಸೊ ಸೇಮ್ ಕ್ವಶನನ್ನು ನಾವು ಹೋಮ್ವರ್ಕ್ ಕೊಟ್ಟಿದ್ದೇನೆ, ಇದನ್ನು ಕೂಡ ನೀವು ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಇದು ಕೂಡ ಹೋದ ಸಲ ಶಿಫ್ಟ್ ವೈಸ್ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ ಏಪ್ರಿಲ್ ಒಳಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ಅ ನಂಬರ್ ಈಸ್ ಡಿವೈಡೆಡ್ ಬೈ, ಏನದ ಕ್ವಶನ್? ವೆನ್ ಅ ನಂಬರ್ ಈಸ್ ಡಿವೈಡೆಡ್ ಬೈ 121, 121, 121, ಡಿವೈಡೆಡ್ ಅಂದರೆ ಏನ್ರಿ ಭಾಗಿಸೋದು, ಡಿವೈಡೆಡ್ ಬೈ 121, ದ ರಿಮೈಂಡರ್ ಈಸ್ 25, ರಿಮೈಂಡರ್ ಈಸ್ 25, ರಿಮೈಂಡರ್ ಅಂದರೆ ಏನ್ರಿ ಶೇಷ, ರಿಮೈಂಡರ್ ಅಂದರೆ ಏನ್ರಿ ಶೇಷ ಅಂತ ಬರ್ತದೆ, ರಿಮೈಂಡರ್ ಈಸ್ 25. ಇಫ್ ದ ಸೇಮ್ ನಂಬರ್, ಇಫ್ ದ ಸೇಮ್ ನಂಬರ್, ಸೇಮ್ ನಂಬರ್ ಅಂದರೆ ಏನ್ರಿ ಅದೇ ಸಂಖ್ಯೆ, ಇಫ್ ದ ಸೇಮ್ ನಂಬರ್ ಈಸ್ ಡಿವೈಡೆಡ್ ಬೈ 11, ಡಿವೈಡೆಡ್ ಬೈ 11, ದ ರಿಮೈಂಡರ್ ವಿಲ್ ಬಿ, ದ ರಿಮೈಂಡರ್ ವಿಲ್ ಬಿ, ರಿಮೈಂಡರ್ ವಿಲ್ ಬಿ ಅಂದರೆ ಶೇಷ, ಏನ್ರಿ ಶೇಷ ಎಷ್ಟಿರ್ತದೆ ಅಂತ ಕೇಳಿದರು. ಇಲ್ಲಿ ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಅದ, ಯಾವುದೋ ಒಂದು ಸಂಖ್ಯೆ ಅದ, ಈ ಸಂಖ್ಯೆಯನ್ನು 121 ಭಾಗಿಸಿದಾಗ, ಎಷ್ಟರಿಂದ ರೀ 121 ಭಾಗಿಸಿದಾಗ ಶೇಷ ಎಷ್ಟು ಬರ್ತದೆ ರೀ 25, ಶೇಷ ಎಷ್ಟು ಬರ್ತದೆ ರೀ 25. ವೆನ್ ಅ ನಂಬರ್ ಈಸ್ ಡಿವೈಡೆಡ್ ಬೈ 121, ಯಾವುದೋ ಒಂದು ಸಂಖ್ಯೆಯನ್ನು 121 ಭಾಗಿಸಿದಾಗ ರಿಮೈಂಡರ್ ಅಂದರೆ ಏನ್ರಿ ಶೇಷ ಎಷ್ಟು ಬರ್ತದೆ 25. ನೆಕ್ಸ್ಟ್, ಇಫ್ ದ ಸೇಮ್ ನಂಬರ್ ಅಂದರೆ ಅದೇ ಸಂಖ್ಯೆಯನ್ನು, ಏನ್ರಿ ಅದೇ ಸಂಖ್ಯೆನ, ಇಫ್ ದ ಸೇಮ್ ನಂಬರ್ ಈಸ್ ಡಿವೈಡೆಡ್ ಬೈ 11, ಇಫ್ ದ ಸೇಮ್ ನಂಬರ್ ಈಸ್ ಡಿವೈಡೆಡ್ ಬೈ 11 ಅಂದರೆ ಈ ಸಂಖ್ಯೆಯನ್ನು 11 ಭಾಗಿಸಿದಾಗ ಎಷ್ಟು ಬರ್ತದೆ ನೋಡ್ರಿ 11, 2 ಎಷ್ಟ್ರಿ 22, ಎಷ್ಟು ಉಳಿತ್ರಿ 3, ಶೇಷ ಎಷ್ಟು ಉಳಿತು 3. ಇದಕ್ಕೇನಂತೀವಿ ನಾವು ರಿಮೈಂಡರ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ? ಆಪ್ಷನ್ ಎ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನದ? ಇಫ್ ದ ಸಮ್ ಆಫ್ ಫಸ್ಟ್ ಫೈವ್ ಮಲ್ಟಿಪಲ್ ಆಫ್ 3, ಇಫ್ ದ ಸಮ್ ಆಫ್ ಫಸ್ಟ್ ಫೈವ್ ಮಲ್ಟಿಪಲ್ ಆಫ್ 3, ಇಫ್ ದ ಸಮ್ ಆಫ್ ಫಸ್ಟ್ ಮಲ್ಟಿಪಲ್ ಆಫ್ 5. ಸೊ ಇದೇ ನಾ ಸಮ್ ಬಗ್ಗೆ ಹೇಳಿನಿ, ಸ್ಕ್ರೀನ್ಶಾಟ್ ಹೊಡ್ಕೋತ ಹೇಳಿನಿ. ಸೊ ನಿಮಗೆಲ್ಲ ಟೈಮ್ ಕೊಡ್ತೀನಿ, ಸಮ್ ಅಂದರೆ ಏನು ಮಾಡಬೇಕಂತ ಕಮೆಂಟ್ ಸೆಕ್ಷನ್ ಒಳಗೆ ಬೇಗ ಬೇಗ ಎಲ್ಲರೂ ತಿಳಿಸ್ಬೇಕು. ಸೊ ಓಕೆ, ಇವಾಗ ಟೈಮ್ ಮುಗೀತು. ಸಮ್ ಅಂದರೆ ಏನು ಮಾಡ್ಬೇಕ್ರಿ? ಪ್ಲಸ್ ಮಾಡಬೇಕು. ಸಮ್ ಅಂದರೆ ಏನು ಮಾಡ್ಬೇಕ್ರಿ? ಪ್ಲಸ್ ಮಾಡಬೇಕು. ಓಕೆ, ಕರೆಕ್ಟ್ ಐತಿ, ಎಸ್ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಸಮ್ ಅಂದರೆ ಏನು ಮಾಡ್ಬೇಕ್ರಿ? ಪ್ಲಸ್ ಮಾಡಬೇಕು. ಯಾವುದನ್ನು ಪ್ಲಸ್ ಮಾಡಬೇಕು? ಸಮ್ ಆಫ್ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ 3, ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ 3. ಹಿಂಗಂದ್ರೆ ಏನ್ರಿ, ಲಾಸ್ಟ್ ಯಾವ ಸಂಖ್ಯೆ ಕೊಟ್ಟಾರು? 3 ಕೊಟ್ಟಾರು. 3 5 ಮಗ್ಗಿ ಬರಿಬೇಕು. 3 1 3, 3 2 6, 3 3 9, 3 4 12, 3 5 15. ಇದಕ್ಕೇನಂತೀವಿ ಅಂದ್ರೆ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ 3, ಏನಂತೀವಿ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ 3. ಅದೇ ರೀತಿಯಾಗಿ ಫಸ್ಟ್ 6 ಮಲ್ಟಿಪಲ್ಸ್ ಆಫ್ 7 ನೀವು ಕಮೆಂಟ್ ಸೆಕ್ಷನ್ ಒಳಗೆ ಬರಿಬೇಕು. ಫಸ್ಟ್ 6 ಮಲ್ಟಿಪಲ್ಸ್ ಆಫ್ 7, ಇದಕ್ಕೆ ನಾವೇನಂತೀವಿ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ 3 ಅಂತೀವಿ. ಸೊ ಇದ್ರದ್ದು ಏನು ಮಾಡಬೇಕು? ಸಮ್ ಅಂದರೆ ಇವನ್ನೆಲ್ಲ ಕೂಡಿಸ್ಬೇಕು. ಸಮ್ ಅಂದರೆ ಏನು ಮಾಡ್ಬೇಕ್ರಿ? ಇವನ್ನೆಲ್ಲ ಕೂಡಿಸ್ಬೇಕು. ಅದಂತೂ ಕೊಡ್ಸೋಕೆ ನಿಮಗೆಲ್ಲರಿಗೂ ಬರ್ತದೆ. ಕೂಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಒಳಗೆ ನೋಡಿ, ದ ಸಮ್ ಆಫ್ 10 ಮಲ್ಟಿಪಲ್ಸ್ ಆಫ್ 3 ಅದ, ಸೇಮ್ ಅದ ಕ್ವಶನ್. ಸೊ ಅದನ್ನ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಟ್ರಿಕ್ಸ್ ಐತನು, ಏನದ್ರಿ? ಫಸ್ಟ್ 10 × 3, 10 × 3 ಎಷ್ಟ್ರಿ 30, 10 × 3 ಎಷ್ಟ್ರಿ 30. ಈ 30ಕ್ಕೆ ಎರಡನೇ ಸಂಖ್ಯೆಯನ್ನು ಕೂಡಿಸ್ಬೇಕು. ಏನು ಮಾಡ್ಬೇಕ್ರಿ? ಕೂಡಿಸ್ಬೇಕು. ಎಷ್ಟೈತ್ರಿ? 33. ಈ 33 ಎಷ್ಟರಿಂದ ಭಾಗಿಸ್ಬೇಕು? 2 ಭಾಗಿಸ್ಬೇಕು. 2 ಭಾಗಿಸಿದಾಗ 2 1 2 1 ಒಂದು ಉಳಿತು, 2 6 12, 1 ಉಳಿತು, ಎಷ್ಟಾತ್ರಿ? 165. ಎಷ್ಟಾತ್ರಿ? 16.5. ಎಷ್ಟಾದ್ರು? 16.5. ಇದಕ್ಕೆ ಮೊದಲನೇ ಸಂಖ್ಯೆಯಿಂದ ಮತ್ತೊಬ್ಬಸ್ ಏನು ಮಾಡಬೇಕು? ಗುಣಿಸ್ಬೇಕು. ಅವಾಗ ಆನ್ಸರ್ ಎಷ್ಟು ಬರ್ತದೆ ರೀ? 165. ಒಂದ್ಸಲ ನಾ ಇನ್ನೊಮ್ಮೆ ಈ ಟ್ರಿಕ್ಸ್ನ ರಿಮೈಂಡ್ ಮಾಡ್ತೀನಿ ನೋಡಿ. ಸೊ ಸಾಕಷ್ಟು ಬಾರಿ ಈ ರೀತಿಯಾಗಿರ್ತಕ್ಕಂಥ ಸೇಮ್ ಪ್ಯಾಟರ್ನ್ ಮೇಲೆ ನಮ್ಮ ಡಿಫೆನ್ಸ್ ಒಳಗೆ ಕ್ವಶನ್ ಬಂದಿದೆ. ಸೊ ಯಾವ ರೀತಿ ಬಿಡಿಸ್ಬೇಕು?
ಮೊದಲು ಏನದ್ರಿ ಫಸ್ಟ್ ಹತ್ತದ ಹತ್ತು, ನೆಕ್ಸ್ಟ್ ಏನದ ಮೂರು, ಇವೆರಡನ್ನು ಗುಣಿಸ್ಬೇಕ್ರಿ. ಹತ್ತು ಮೂರಲೆ ಎಷ್ಟ್ರಿ ಮೂವತ್ತು, ಹತ್ತು ಮೂರಲೆ ಎಷ್ಟ್ರಿ ಮೂವತ್ತು. ನೆಕ್ಸ್ಟ್ ಎರಡನೇ ಸಂಖ್ಯೆಯನ್ನು ಇದಕ್ಕೆ ಕೂಡಿಸ್ಬೇಕು, ಎಷ್ಟಾಯ್ತ್ರಿ ಮೂವತ್ತ್ಮೂರು, ಎಷ್ಟಾಯ್ತ್ರಿ ಮೂವತ್ತ್ಮೂರು. ಈ ಮೂವತ್ತ್ಮೂರನ್ನು ಏನು ಮಾಡಬೇಕಂದ್ರೆ ಎಕ್ಸಾಕ್ಟಾಗಿ ಎರಡು ಭಾಗ ಮಾಡಬೇಕು ಅಥವಾ ಎರಡರಿಂದ ಭಾಗಿಸ್ಬೇಕು. ಎಕ್ಸಾಕ್ಟಾಗಿ ಅರ್ಧ ಮಾಡಿದಾಗ ಎಷ್ಟಾಗ್ತೈತ್ರಿ ಹದಿನಾರೂವರೆ, ಎಷ್ಟಾಗ್ತದೆ ಹದಿನಾರೂವರೆ. ಈಗ ಆಲ್ರೆಡಿ ನಾವು ಇಲ್ಲಿ ಪ್ಲಸ್ ಮಾಡಿದ್ದೀವಿ, ನೆಕ್ಸ್ಟ್ ಉಳಿತು ಯಾವುದ್ರಿ ಹತ್ತು. ಈ ಹತ್ತನ್ನು ಇದಕ್ಕೆ ಗುಣಿಸ್ಬೇಕು, ಹತ್ತನ್ನು ಇದಕ್ಕೆ ಗುಣಿಸಿದ್ರೆ ಆನ್ಸರ್ ಎಷ್ಟು ಬರ್ತದ್ರಿ 165. ಟ್ರಿಕ್ಸ್ನ ನೆನಪಿಟ್ಕೊಳ್ಳಿ. ಇದು ನೆನಪು ಉಳಿಲಿಲ್ಲ ಅಂದರೆ ಇನ್ನೊಮ್ಮೆ ವಿಡಿಯೋನ ವಾಪಸ್ ಇದು ಮಾಡಿ ಪ್ಲೇಬ್ಯಾಕ್ ಮಾಡಿ ನೋಡ್ರಿ. ಟ್ರಿಕ್ಸ್ ಭಾರಿ ಹೆಲ್ಪ್ಫುಲ್ ಆಗ್ತದೆ ನಿಮ್ಮ ಎಕ್ಸಾಮ್ ಒಳಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? ದ ಯುನಿಟ್ ಡಿಜಿಟ್, ದ ಯುನಿಟ್ ಡಿಜಿಟ್ ಪ್ರಾಡಕ್ಟ್. ಏನದ್ರಿ ಯುನಿಟ್ ಡಿಜಿಟ್ ಪ್ರಾಡಕ್ಟ್? ಪ್ರಾಡಕ್ಟ್ ಅಂದರೆ ಏನು ಮಾಡ್ಬೇಕಂತ ನಾ ಈಗ ಆಲ್ರೆಡಿ ಹೇಳಿದ್ದೀನಿ. ಪ್ರಾಡಕ್ಟ್ ಅಂದರೆ ನೀವೆಲ್ಲಗೂ ನೆನಪಾಗಿರ್ತದೆ, ಹೌದೋ ಇಲ್ಲ? ಎಸ್ ಸರ್ ನೋ? ಎಸ್. ಓಕೆ, ಪ್ರಾಡಕ್ಟ್ ಅಂದರೆ ನಾವೇನು ಮಾಡ್ಬೇಕು ರೀ, ಗುಣಾಕಾರ. ಏನು ಮಾಡಬೇಕು? ಗುಣಾಕಾರ. ಸಮ್ ಅಂದರೆ ಏನು ಮಾಡಬೇಕು? ಪ್ಲಸ್ಸು. ಡಿಫ್ರೆನ್ಸ್ ಅಂದರೆ ಏನು ಮಾಡ್ಬೇಕು ರೀ? ಮೈನಸ್ಸು. ಡಿಫ್ರೆನ್ಸ್ ಅಂದರೆ ಏನು ಮಾಡಬೇಕು? ಮೈನಸ್ಸು. ಅದೇ ರೀತಿಯಾಗಿ ಏನು ಕೇಳಿ ಅವರ ಯುನಿಟ್ ಡಿಜಿಟ್ ಏನು ಕೇಳ್ರಿ? ಯುನಿಟ್ ಡಿಜಿಟ್ ಅಂದರೆ ಯಾವ ಬರ್ತಾವ ರೀ? ಮೂರು. ಯುನಿಟ್ ಡಿಜಿಟ್ ಅಂದರೆ ಯಾವ್ರಿ? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಮಾತ್ರ ಗುಣಿಸ್ಬೇಕ್ರಿ. ಏನು ಮಾಡಬೇಕು? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಮಾತ್ರ ಗುಣಿಸ್ಬೇಕು. ಯಾವುದೈತ್ರಿ? ಮೂರು. ನೆಕ್ಸ್ಟ್ ಯಾವುದೈತಿ? ಏಳು. ನೆಕ್ಸ್ಟ್ ಯಾವುದೈತಿ? ಒಂದು. ಏಳು ಮೂರಲೇ ಇಪ್ಪತ್ತೊಂದು, ಇಪ್ಪತ್ತೊಂದು ಒಂದಲೇ ಎಷ್ಟು? ಇಪ್ಪತ್ತೊಂದು. ಬಿಡಿ ಸ್ಥಾನದಾಗ ಎಷ್ಟು ಬರ್ತದೆ? ಒಂದು ಬರ್ತದೆ. ಎಷ್ಟು ಬರ್ತದ್ರಿ? ಒಂದು. ಮೂರು ಏಳೆ ಇಪ್ಪತ್ತೊಂದು, ಇಪ್ಪತ್ತೊಂದು ಒಂದಲೇ ಎಷ್ಟ್ರಿ? ಇಪ್ಪತ್ತೊಂದು. ಬಿಡಿ ಸ್ಥಾನದಾಗ ಎಷ್ಟು ಬಂದಿದೆ ರೀ? ಒಂದು. ಎಷ್ಟು ಬಂದಿದೆ? ಒಂದು. ಇದಕ್ಕೆ ನಾವೇನಂತೀವಿ? ಯುನಿಟ್ ಡಿಜಿಟ್ ಪ್ರಾಡಕ್ಟ್ ಅಂತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಬಗ್ಗೆ ತಗೊಂದಿನಿ, ಆಲ್ರೆಡಿ ಬಂದಿದೆ, ಎಕ್ಸ್ಪ್ಲನೇಷನ್ ಆಗಿದೆ. ಓಕೆ, ನಾ ಇಲ್ಲೆಲ್ಲನೂ ಒಂದರಿಂದ ನೂರರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆದಿದ್ದೀನಿ. ಒಂದರಿಂದ ನೂರರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಇಲ್ಲಿ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್, ಸ್ಮಾಲ್ ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದೀನಿ. ಸೊ ಇವಕ್ಕೆಲ್ಲಕ್ಕೂ ನೀವು ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ಆನ್ಸರ್ ಕೊಡಬೇಕು. ಅದೇ ರೀತಿಯಾಗಿ ಇದನ್ನೊಂದನ್ನು ಸ್ಕ್ರೀನ್ಶಾಟ್ ತಗೋರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಪ್ರಾಡಕ್ಟ್ ಆಫ್? ಓಕೆ, ವಾಟ್ ಈಸ್ ದ ಪ್ರಾಡಕ್ಟ್? ಪ್ರಾಡಕ್ಟ್ ಅಂದರೆ ನಿಮಗೆಲ್ಲ ಗುರ್ತೈತಿ ಏನು? ಮಲ್ಟಿಪ್ಲಿಕೇಶನ್. ಎಸ್. ಓಕೆ, ಕಮೆಂಟ್ ಒಳಗೆ ನಿಮಗೆ ಗುರುತಾಗಿತ್ತು ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಗುರುತಾಗಿತ್ತು ಅಂದರೆ ಕಮೆಂಟ್ ಒಳಗೆ ಒಂದ್ಸಲ ಏನು ಮಾಡಿರಿ? ಎಸ್ ಅಂತ ಟೈಪ್ ಮಾಡಿ. ಓಕೆ, ಪ್ರಾಡಕ್ಟ್ ಅಂದರೆ ಏನು ಮಾಡ್ಬೇಕು ರೀ? ಗುಣಾಕಾರ ಮಾಡಬೇಕು. ಯಾವುದನ್ನು ಗುಣಾಕಾರ ಮಾಡ್ಬೇಕು ಅನ್ನೋದು ನೋಡ್ರಿ. ಏನು ಕೊಟ್ಟಾರು? ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್. ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್ ಅಂದರೆ ಯಾವ್ರಿ? ಒಂದು ಎರಡು ಮೂರು. ಯಾವುದ್ರಿ? ಒಂದು ಎರಡು ಮೂರು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನು, ಒಂದು ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಓಕೆ, ಯಾವ ಬರ್ತಾವ್ರಿ? ಎರಡು ಮೂರು ಐದು. ಇವಕ್ಕೆ ಏನಂತೀವಿ ಅಂದರೆ ನಾವು ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್. ಏನಂತೀವಿ? ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್. ಐದು ಮೂರಲೆ ಹದಿನೈದು, ಹದಿನೈದು ಎರಡಲೆ ಎಷ್ಟ್ರಿ? ಮೂವತ್ತು. ದ ಪ್ರಾಡಕ್ಟ್ ಆಫ್ ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದರಿ? ದ ಸಮ್ ಆಫ್, ದ ಸಮ್ ಆಫ್ ಫಸ್ಟ್ ಫೈವ್ ನ್ಯಾಚುರಲ್ ನಂಬರ್. ದ ಸಮ್ ಆಫ್ ಫಸ್ಟ್ ಫೈವ್ ನ್ಯಾಚುರಲ್ ನಂಬರ್. ಸಮ್ ಅಂದರೆ ಏನು ಮಾಡ್ಬೇಕ್ರಿ? ಪ್ಲಸ್ ಮಾಡಬೇಕು. ಎಸ್. ಓಕೆ, ಗುರ್ತದ? ಎಸ್ ಅನ್ರಿ. ದ ಸಮ್ ಆಫ್ ಫಸ್ಟ್ ಫೈವ್ ನ್ಯಾಚುರಲ್ ನಂಬರ್, ಮೊದಲ ಐದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ನ್ಯಾಚುರಲ್ ನಂಬರ್ ಅಂದರೆ ಏನು ನೋಡೋಣ. ಫಸ್ಟ್ ನ್ಯಾಚುರಲ್ ನಂಬರನ್ನು ನಾವು ಎದರಿಂದ ಸೂಚಿಸ್ತೀವಿ ರೀ? ಎಣ್ ಅಂತಕ್ಕಂಥ ಸಂಖ್ಯೆಯಿಂದ ಸೂಚಿಸ್ತೀವಿ. ಸೊ ನ್ಯಾಚುರಲ್ ನಂಬರ್ ಅಂದರೆ ಕನ್ನಡದಾಗ ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಏನಂತ ಕರಿತೀವಪ್ಪ? ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ ಒಂದರಿಂದ ಸ್ಟಾರ್ಟ್ ಆಗ್ತಾವ. ಒಂದು ಎರಡು ಮೂರು ನಾಲ್ಕು ಅಪ್ ಟು ಸೋ ಆನ್, ಇವಕ್ಕೆ ಏನಂತೀವಿ ನಾವು? ಸ್ವಾಭಾವಿಕ ಸಂಖ್ಯೆಗಳು. ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ಬಂದಿತ್ತು, ಹೋಲ್ ನಂಬರ್ಸ್. ಏನು ಬಂದಿತ್ತು? ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ ಏನ್ರಿ? ಪೂರ್ಣ ಸಂಖ್ಯೆಗಳು. ಇವೆಲ್ಲಿಂದ ಸ್ಟಾರ್ಟ್ ಆಗ್ತಾವ ರೀ? ಜೀರೋದಿಂದ ಸ್ಟಾರ್ಟ್ ಆಗ್ತಾವ. ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? ಜೀರೋದಿಂದ. ಜೀರೋದಿಂದ ಸ್ಟಾರ್ಟ್ ಆದರೆ ಅವಕ್ಕೇನಂತೀವಿ? ಹೋಲ್ ನಂಬರ್ಸ್ ಅಂತೀವಿ. ಅದೇ ರೀತಿಯಾಗಿ ಒಂದರಿಂದ ಸ್ಟಾರ್ಟ್ ಆದರೆ ಅವಕ್ಕೇನಂತೀವಿ? ನ್ಯಾಚುರಲ್ ನಂಬರ್ಸ್ ಅಂತೀವಿ. ಇನ್ನೊಂದು ಬರ್ತದೆ ಪ್ರೈಮ್ ನಂಬರ್ಸ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪ್ರೈಮ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ ಒಂದು ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ.
ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಓಕೆ, ದ ಸಮ್ ಆಫ್ ಫಸ್ಟ್ ಪೈಯು ನ್ಯಾಚುರಲ್ ನಂಬರ್, ದ ಸಮ್ ಆಫ್ ಫಸ್ಟ್ ಪೈಯು ನ್ಯಾಚುರಲ್ ನಂಬರ್. ಮೊದಲ ಐದು ಸ್ವಾಭಾವಿಕ ಸಂಖ್ಯೆಗಳು ಯಾವ್ರಿ? ಒಂದು, ಎರಡು, ಮೂರು, ನಾಲ್ಕು, ಐದು. ಇವಕ್ಕೆ ಏನಂತೀವಿ ಅಂದ್ರೆ ಫಸ್ಟ್ ಫೈವ್ ನ್ಯಾಚುರಲ್ ನಂಬರ್ ಹೇಳಿದ್ರು. ಸಮ್ ಅಂದ್ರೆ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕು. ಐದು ನಾಲ್ಕು ಒಂಬತ್ತು, ಒಂಬತ್ತು ಒಂದು ಹದಿಮೂರು, ಹದಿಮೂರು ಮೂರು, ಸಾರಿ ಐದು ನಾಲ್ಕು ಒಂಬತ್ತು, ಒಂಬತ್ತು ಒಂದು ಹತ್ತು, ಹದಿಮೂರು ಎರಡು ಎಷ್ಟ್ರಿ? ಹದಿನೈದು. ಇದಕ್ಕೇನಂತೀವಿ ಅಂದ್ರೆ ದ ಸಮ್ ಆಫ್ ಫಸ್ಟ್ ಫೈವ್ ಮಲ್ಟಿ, ಸಾರಿ ಫಸ್ಟ್ ಫೈವ್ ನ್ಯಾಚುರಲ್ ನಂಬರ್ ಅಂತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತದೆ, ದ ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್, ದ ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್, ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇವಾಗ ನೀವು ಒಂದರಿಂದ ಹತ್ತರ ತನಕ ಎಲ್ಲ ಸಂಖ್ಯೆಗಳನ್ನ ಬರೆದು ಕೂಡಿಸ್ಬೇಕಾದ್ರೆ ಎಕ್ಸಾಮ್ದಾಗ ಟೈಮ್ ಸಿಗೋದಿಲ್ಲ. ಸೊ ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾದ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು, ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತ ಬರ್ತದೆ. ಸೊ ಇದು ನ್ಯಾಚುರಲ್ ನಂಬರ್ದ ಸಮ್ ಕಂಡುಹಿಡಿಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ. ಸೊ ಈ ಫಾರ್ಮುಲಾವನ್ನು ಎಲ್ಲರೂ ನೀಟಾಗಿ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾರ್ಮುಲಾ ಏನ್ರಿ? ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥ ಫಾರ್ಮುಲಾ. ಸೊ ಈ ಫಾರ್ಮುಲಾದಾಗ ಎನ್ ಜಾಗದಾಗ ಎಷ್ಟು ತುಂಬಬೇಕಂದ್ರೆ ನಾವು ಇಲ್ಲಿ ಏನು ಕೊಟ್ಟಾರ್ರಿ, ಎನ್ ಅಂದರೆ ಹತ್ತು ಕೊಟ್ಟಾರು. ಇದನ್ನೆಲ್ಲನೂ ಎಲ್ಲಿ ತುಂಬಬೇಕಂದ್ರೆ ಎನ್ ಇದ್ದಲ್ಲಿ ತುಂಬಬೇಕು. ಎಲ್ಲಿದ್ದಲ್ಲಿ ತುಂಬಬೇಕ್ರಿ? ಎನ್ ಇದ್ದಲ್ಲಿ ಎಷ್ಟು ತುಂಬಬೇಕು? ಹತ್ತು. ಹತ್ತು ಇಂಟು ಹತ್ತು ಪ್ಲಸ್ ಒಂದು ಎಷ್ಟು ಆಗ್ತದೆ ರೀ? ಹನ್ನೊಂದು. ಆಗಲೇ ಎಷ್ಟು ರೀ? ಎರಡು. ನೆಕ್ಸ್ಟ್ ಎರಡು ಒಂದಲೇ ಎರಡು ಐದಲೇ ಹನ್ನೊಂದು ಐದಲೇ ಎಷ್ಟು ರೀ? ಐವತ್ತೈದು. ಹನ್ನೊಂದು ಐದಲೇ ಎಷ್ಟು ಆಗ್ತದೆ ರೀ? ಐವತ್ತೈದು. ಇದಕ್ಕೇನಂತು ಅಂದ್ರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ ಕ್ವಶನ್? ಫೈನ್ ದ ಸಮ್ ಆಫ್ ಫಸ್ಟ್ ಥೌಸಂಡ್ ನ್ಯಾಚುರಲ್ ನಂಬರ್. ಸೊ ಇಷ್ಟೊತ್ತು ನನ್ನ ಫಾರ್ಮುಲಾ ಹೇಳಿದನು. ಏನು ಬರ್ತದೆ ಫಾರ್ಮುಲಾ? ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಏನು ಬರ್ತದೆ ರೀ? ಟೂ ಬರ್ತದೆ. ಸೊ ಈ ಸಾವಿರನ್ನ ಈ ಫಾರ್ಮುಲಾದಾಗ ಇಲ್ಲಿ ಹಾಕಿ ಬಿಡಿಸಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ಮಿಸ್ ಮಾಡಲ್ಲ, ಕಮೆಂಟ್ ಸೆಕ್ಷನ್ ಒಳಗೆ ನಿಮಗೆಲ್ಲ ಗುರುತಿರೋ ರೀತಿಯಾಗಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ತಿಳಿಸ್ಬೇಕು. ಸೊ ಇಲ್ಲಿ ಏನದ ಫಾರ್ಮುಲಾ? ದ ಸಮ್ ಆಫ್ ಫಸ್ಟ್ ಫೈವ್ ಆಡ್ ನ್ಯಾಚುರಲ್ ನಂಬರ್, ದ ಸಮ್ ಆಫ್ ಫಸ್ಟ್ ಫೈವ್ ಆಡ್ ನ್ಯಾಚುರಲ್ ನಂಬರ್. ಆಡ್ ಅಂದರೆ ಏನು ಬರ್ತಾವೆ ರೀ? ಬೆಸ ಸಂಖ್ಯೆಗಳು. ಏನು ಬರ್ತಾವ? ಬೆಸ ಸಂಖ್ಯೆಗಳು. ಮೊದಲ ಐದು ಬೆಸ ಸಂಖ್ಯೆಗಳು ಅಂದರೆ ಯಾವ ಬರ್ತಾವ್ರಿ? ಒಂದು, ಮೂರು, ಐದು, ಏಳು, ಒಂಬತ್ತು. ಇವಕ್ಕೇನಂತೀವಿ ಅಂದ್ರೆ ಮೊದಲ ಐದು ಬೆಸ ಸಂಖ್ಯೆಗಳು. ಈ ಥರದ ಸಮ್ ಕೇಳಿದಾರಂದ್ರೆ ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕು. ಏನು ಮಾಡಬೇಕು? ಪ್ಲಸ್. ಒಂಬತ್ತು ಒಂದು ಎಷ್ಟ್ರಿ? ಹತ್ತು. ಹತ್ತು ಏಳು ಹದಿನೇಳು, ಹದಿನೇಳು ಮೂರು ಎಷ್ಟ್ರಿ? ಇಪ್ಪತ್ತು. ಇಪ್ಪತ್ತು ಪ್ಲಸ್ ಐದು ಎಷ್ಟಾಗ್ತದೆ? ಇಪ್ಪತ್ತೈದು. ಎಷ್ಟಾಗ್ತದೆ ರೀ? ಇಪ್ಪತ್ತೈದು ಆಗ್ತದೆ. ಏನಾಗ್ತದೆ ರೀ? ಇಪ್ಪತ್ತೈದು. ಇದಕ್ಕೆ ಬರ್ತಕ್ಕಂಥ ಫಾರ್ಮುಲಾ ಇದೆಲ್ಲ ಏನಾಗಿರ್ತದೆ ಅಂದರೆ ಎನ್ ಸ್ಕ್ವೇರ್ ಆಗಿರ್ತದೆ. ಏನಾಗಿರ್ತದೆ ರೀ? ಎನ್ ಸ್ಕ್ವೇರ್. ಎನ್ ಜಾಗದಾಗ ನಾವು ಎಷ್ಟು ತುಂಬಬೇಕು? ಐದು ತುಂಬಬೇಕು. ಎನ್ ತಲೆ ಮೇಲೆ ಎರಡು ಐತಿ, ಇದ್ರ ತಲೆ ಮೇಲೂ ಕೂಡ ಏನು ಬರಿಬೇಕು ರೀ? ಎರಡು ಬರಿಬೇಕು. ಐದರ ವರ್ಗ ಎಷ್ಟಾಗ್ತದೆ ರೀ? ಇಪ್ಪತ್ತೈದು. ಐದರ ವರ್ಗ ಎಷ್ಟಾಗ್ತದೆ? ಇಪ್ಪತ್ತೈದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಕ್ವಶನ್ನ ನೀವು ಬಿಡಿಸಿ ಕಮೆಂಟ್ ಸೆಕ್ಷನ್ ಅವ್ರು ತಿಳಿಸ್ಬೇಕು. ಸೊ ಇದ್ರದ್ದು ಕೂಡ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಸಿಗ್ತದೆ. ಅದನ್ನು ನೀವು ಕಮೆಂಟ್ ಸೆಕ್ಷನ್ ಅವ್ರು ತಿಳಿಸ್ಬೇಕು. ಇದ್ರ ಫಾರ್ಮುಲಾ ಏನು ಬರ್ತದೆ ರೀ? ಎನ್ ಸ್ಕ್ವೇರ್. ಏನು ಬರ್ತದೆ? ಎನ್ ಸ್ಕ್ವೇರ್ ಅಂತ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸಮ್ ಆಫ್ ಫಸ್ಟ್ ಫೈವ್ ಸ್ಕ್ವೇರ್ ನ್ಯಾಚುರಲ್ ನಂಬರ್, ದ ಸಮ್ ಆಫ್ ಫಸ್ಟ್ ಫೈವ್ ಸ್ಕ್ವೇರ್ ನ್ಯಾಚುರಲ್ ನಂಬರ. ಸೊ ಇಷ್ಟೇನು ಡಿಫೈನ್ ನಮ್ಮ ಎಕ್ಸಾಮ್ ಒಳಗೆ ಬಂದಿಲ್ಲ, ಆದರೂ ಬಂತಂದ್ರೆ ನಿಮ್ಮೊಂದು ಫಾರ್ಮುಲಾ ನೆನಪಿರಲಿ. ಎನ್ ಇಂಟು ಎನ್ ಪ್ಲಸ್ ಒನ್ ಟೂ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್. ಎನ್ ಜಾಗದಾಗ ಎಷ್ಟು ತುಂಬಬೇಕ್ರಿ? ಐದು ಅಂತ ತುಂಬಿದ್ರೆ ತುಂಬಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತದೆ. ಎನ್ ಅಂದರೆ ಎಷ್ಟ್ರಿ? ಐದು. ಐದು ಪ್ಲಸ್ ಒಂದು ಎಷ್ಟ್ರಿ? ಆರು. ನೆಕ್ಸ್ಟ್ ಯಾವುದೇ ಚಿಹ್ನೆ ಇಲ್ಲಾಂದ್ರೆ ಗುಣಾಕಾರ. ಐದು ಎರಡಲೇ ಎಷ್ಟ್ರಿ? ಹತ್ತು. ಹತ್ತು ಪ್ಲಸ್ ಒಂದು ಎಷ್ಟಾಗ್ತದೆ? ಹನ್ನೊಂದು. ಆಗಲೇ ಎಷ್ಟ್ರಿ? ಆರು.
ಈ ಆರು ಈ ಆರು ಕ್ಯಾನ್ಸಲ್ ಆಯಿತು, ಹನ್ನೊಂದು ಐದಲೇ ಎಷ್ಟಾಗ್ತದೆ ರೀ, ಐವತ್ತೈದು. ಎಷ್ಟಾಗ್ತದೆ? ಐವತ್ತೈದು ಆಗ್ತದೆ. ಇದು ಫೈಂಡ್ ದ ಸಮ್ ಆಫ್ ಸ್ಕ್ವೇರ್ ಆಫ್, ಅದೇ ಸೇಮ್ ಫಾರ್ಮುಲಾನ ಹಚ್ಚಿ ನೀವು ಇಲ್ಲಿ ಬಿಡಿಸ್ಬೋದು. ಅದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಫಾರ್ಮುಲಾಗಳು ಯಾವ ಬರ್ತಾವೆ ಅಂದರೆ, ಸೊ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥ ಫಾರ್ಮುಲಾ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ತದೆ, ಎನ್ ಇಂಟು ಎನ್ ಪ್ಲಸ್ ಒನ್. ಅದೇ ರೀತಿಯಾಗಿ ಇನ್ನೊಂದು ಫಾರ್ಮುಲಾ ಬರ್ತದೆ, ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಅಂತ ಬಂದರೆ ಆಡ್ ನಂಬರ್ಸ್ ಕೇಳಿದಾಗ, ದ ಸಮ್ ಆಫ್ ಆಡ್ ನಂಬರ್ ಕೇರ್ ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ದ ಸಮ್ ಆಫ್ ಇವನ್ ನ್ಯಾಚುರಲ್ ನಂಬರ್ ಕೇಳಿರ, ಏನ್ರಿ ಸಮ್ ಆಫ್ ಇವನ್ ನ್ಯಾಚುರಲ್ ನಂಬರ್ ಕೇಳಿದಾಗ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಸಮ್ ಆಫ್ ನ್ಯಾಚುರಲ್ ನಂಬರ್ ಅಂತ ಬಂದಾಗ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಬೇಸಿಕ್ ಕ್ವಶನ್ಗಳು ನಿಮ್ಮ ನ್ಯಾಚುರಲ್ ನಂಬರ್ ಅಂತಕ್ಕಂಥ ಒಂದು ಸಿಸ್ಟಮ್ ಒಳಗೆ ಅಥವಾ ನಂಬರ್ ಸಿಸ್ಟಮ್ ಅಂತಕ್ಕಂಥ ಒಂದು ಚಾಪ್ಟರ್ ಒಳಗೆ ಕ್ವಶನ್ಸ್ ಬರ್ತಿರ್ತಾವೆ. ಈ ಚಾಪ್ಟರ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅವತ್ತು ತಿಳಿಸ್ಕೊಟ್ರೆ ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಅದೇ ರೀತಿಯಾಗಿ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಕೂಡ ಪ್ರಾರಂಭ ಮಾಡಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಜೈ ಹಿಂದ್.